ಶಿವಮೊಗ್ಗದಲ್ಲಿ ಬೆಳ್ಳಂಬಿಳಿಕೆ ಮನೆ ಹೊತ್ತಿ ಹೊರಿಸಿದೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಬೆಳ್ಳಂಬಿಳಿಕೆ ಮನೆ ಹೊತ್ತಿ ಹೊರಿಸಿದೆ. ನಮ್ಮ ಮನೆಯಲ್ಲಿದ್ದಂತಹ ಮೂವರು ಮಂದಿ ಸಚಿವ ದಹನವಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಳ ಸುರಳ್ಳಿಯಲ್ಲಿ ಎಂತದೊಂದು ಘಟನೆ ನಡೆದಿರುವಂತದ್ದು. ಆತ್ಮಹತ್ಯೆ ಮಾಡಿಕೊಳ್ಳಲು ಮನೆಗೆ ಬೆಂಕಿಯನ್ನ ಕೂಡ ಹಾಕಿಕೊಂಡಿದ್ದಾರೆ ಕುಟುಂಬ ಸಮೇತರಾಗಿ. ಇನ್ನ ಹಾಕಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಬ್ಬರ ಸ್ಥಿತಿ ಗಂಭೀರವಾಗಿರುವಂತದ್ದು. ತೀರ್ಥಹಳ್ಳಿ ಆಸ್ಪತ್ರೆಗೆ ರವಾನೆಯನ್ನ ಕೂಡ ಮಾಡಲಾಗಿದೆ, ಹಾಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಮನೆಯ ಕೋಣೆಯೊಳಗೆ ಕಟ್ಟಿಗೆಗಳನ್ನ ಹಾಕಿಕೊಂಡು ಕುಟುಂಬ ಒಟ್ಟಾಗಿ ಅರ್ಚಕ ವೃತ್ತಿಯಲ್ಲಿದ್ದಂತಹ 65 ವರ್ಷದ ರಾಘವೇಂದ್ರ ಕೊಕೋಡ್, ಇನ್ನ ಪತ್ನಿ ನಾಗರತ್ನ, ಹಿರಿಯ ಪುತ್ರ ಶ್ರೀರಾಮ್ ಸಜೀವ ದಹನವಾಗಿದ್ದಾರೆ. ಇನ್ನೋರ್ವ ಪುತ್ರ ಭರತ್ 28 ವರ್ಷದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಬೆಳ್ಳಂಬಿಳಿಕೆ ಮನೆ ಹೊತ್ತಿ ಹೊರಿದಿರುವಂತದ್ದು. ಇನ್ನ ಮನೆಯಲ್ಲಿದ್ದಂತಹ ಮೂರು ಮಂದಿ ಸಚಿವ ದಹನವಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಳ ಸುರಳ್ಳಿಯಲ್ಲಿ ನಡೆದಂತಹ ಘಟನೆ ಇದಾಗಿದ್ದು. ಇನ್ನ ಆತ್ಮಹತ್ಯೆ ಮಾಡಿಕೊಳ್ಳಲು ಮನೆಗೆ ಬೆಂಕಿಯನ್ನ ಹಾಕಿಕೊಂಡಿರುವ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದ್ದು ತೀರ್ಥಹಳ್ಳಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸೂಕ್ತ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನ ಮನೆಯ ಕೋಣೆಯೊಳಗೆ ಕಟ್ಟಿಗೆಗಳನ್ನ ಹಾಕಿಕೊಂಡು ಕುಟುಂಬ ಸಮೇತ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನ ಅರ್ಚಕ ವೃತ್ತದಲ್ಲಿದ್ದಂತಹ 65 ವರ್ಷದ ರಾಘವೇಂದ್ರ ಕೆಕೋಡ್ ಮತ್ತೆ ಪತ್ನಿ ನಾಗರತ್ನ, ಇನ್ನ ಹಿರಿಯ ಪುತ್ರ ಶ್ರೀರಾಮ್ 30 ವರ್ಷದ ವ್ಯಕ್ತಿ ಸಜೀವವಾಗಿ ದಹನ ಆಗಿರುವಂತದ್ದು. ಇನ್ನೋರ್ವ ಪುತ್ರ 28 ವರ್ಷದ ಭರತ್ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನ ಘಟನಾ ಸ್ಥಳಕ್ಕೆ ಅರಗ ಜ್ಞಾನೇಂದ್ರ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಕುಟುಂಬಸ್ಥರೊಂದಿಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ, ಅವರ ಒಂದು ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಅಂತ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.